ಹಾಸನದಿಂದ ಭಾಗ್ಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭಾಗ್ಯ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ಏನ್ ಹೇಳ್ತೀರಿ ಮೇಡಮ್ ಈ ಘಟನೆ ಬಗ್ಗೆ? ನಾವು ಒಬ್ಬ ತಾಯಿ ಆಗಿದ್ದೀವಿ. ಈ ತರ ಅಂದ್ರೆ ಹೆಂಗೆ ಮೇಡಮ್ ನಿಜ ಜೀವನ ಮಾಡೋದು ಹೆಂಗ್ ಮೇಡಮ್? ಕಷ್ಟ ಆಗ್ಬಿಟ್ಟಿದೆ ಮೇಡಮ್ ನಿಜ. ನಿಜ ನಮ್ಗೆ ನೆನ್ಕಂಡ್ರೆ ನಿಜಗೂ ನಮ್ಗೆ ತುಂಬಾ ಕಣ್ಣೀರ್ ಬರ್ತಾ ಇದೆ ಮೇಡಮ್. ನಿಜಗಳು ಹೋಗ್ಲಿ ಅವನು ದೊಡ್ಡ ರೌಡಿನ ಮೇಡಮ್ ಕರ್ಕೊಂಡ್ಬಂದು ಹೊಡೆದು ಕೊಲೆ ಮಾಡಕ್ಕೆ ಹೋಗ್ಲಿ. ಅವ್ನು ತುಂಬಾ ಏನೇನೋ ಮಾಡಿದಾನೆ ಅವನು, ಅವನು ನಾವು ಬದುಕಿಸ್ಬಾರ್ದು ಅಂತ ಕರ್ಕೊಂಡ್ ಬಂದು ಕೊಲೆ ಮಾಡ್ಸಿದೀವಿ ಅನ್ನೋಕ್ಕೆ ಅದೇನೋ ಒಂದು ರೀಸನ್ ಆಗುತ್ತೆ. ಪಾಪ ಏನೋ ಗೊತ್ತಿದೆ, ಏನೋ ಒಂದು ಒಂದು ಒಳ್ಳೆ ಮೆಸೇಜ್ ತಗೊಂತಾರೆ, ಓಕೆ ಕೆಟ್ಟ ಮೆಸೇಜ್ ಯಾಕೆ ತಗೊಳ್ಳಲ್ಲ ಮೇಡಮ್? ನಾನು ಕಮೆಂಟ್ ಅಲ್ಲಿ ನಾನು ತುಂಬಾ ನೋಡ್ತೀನಿ ಎಷ್ಟೆಷ್ಟು ಕೆಟ್ಟ ಮೆಸೇಜ್ ಎಲ್ಲ ಇರುತ್ತೆ. ನನಗೆ ಮಾಡ್ತಾರೆ ಕೆಟ್ಟ ಮೆಸೇಜ್ ಎಲ್ಲ, ಒಳ್ಳೆ ತಗೊಂಡಂಗೆ ಕೆಟ್ಟದ್ದು ತಗೋಬೇಕಲ್ವಾ ಮೇಡಮ್? ನಿಜ. ರಾಮಾಯಣ ನಡೆದಿರೋದು ಹೆಣ್ಣಿಂದ, ಮಹಾಭಾರತ ನಡೆದಿದ್ದು ಹೆಣ್ಣಿಂದಾನೆ, ಈಗ ದರ್ಶನ್ ಹೋಗಿರೋದು ಒಂದ್ ಹೆಣ್ಣಿಂದಾನೆ ಅಲ್ವಾ? ಅವ್ರ ಗಂಡ ಅಂತಿ ಮಾಜಿ ಗಂಡ ಹೇಳ್ತಿದ್ದ ಅವ್ರ ಪವಿತ್ರ ಗೌಡರ್ ಏನು ತಪ್ಪಿಲ್ಲ ಅಂತ, ಅಂತ ಒಳ್ಳೆ ಹುಡುಗಿನ ಯಾಕೆ ಮೇಡಮ್ ಬಿಟ್ಟ ಅವ್ನ? ಮತ್ತೆ ಇನ್ನೊಂದ್ ಸಂಸಾರ ಹಾಳ್ ಮಾಡ್ಲಿ ಅಂತ ಬಿಟ್ನ ಮೇಡಮ್ ಅವನು? ವಿಜಯಲಕ್ಷ್ಮಿ ಏನು ಕಣ್ಮೆ ಕೊರ್ಗಿದಾನ ಮೇಡಮ್? ಪಾಪ ನಾವು ನನ್ಗೊಂದ್ ಮಗಳು ಸಮಾನ, ಅದು ನನ್ಗೊಂದ್ ಮಗ ಒಂದ್ ಮಗಳಿದೆ. ಒಂದು ಸಂಸಾರ ಹಾಳು ಮಾಡೋದಂದ್ರೆ ಕಡಿಮೆ ಆಗುತ್ತಾ ಮೇಡಮ್ ಅದು ನಿಜವಾಗ್ಲು? ಅವಳು ಗಂಡನ್ ಬಿಟ್ಟು ಒಂದ್ ಮಗು ಬಿಟ್ಟು ಒಂದ್ ಸಂಸಾರ ಹಾಳು ಮಾಡಿದ್ರೆ ಅವಳೊಂದು ಹೆಣ್ಣು ಅನ್ಸ್ಕೊಳ್ತಾಳ ಮೇಡಮ್ ನಿಜವಾಗ್ಲು? ಅವ್ರಿಗೆ ಏನ್ ಗೊತ್ತ ಮೇಡಮ್, ಒಳಗಿದಾರಲ್ವಾ ಆ ತಾಯಿ ಕಣ್ಣೀರು, ಆ ಪಾಪ ಮಗುನ ಒತ್ತಡ ಇಟ್ಕೊಂಡ ಮಗು ಆ ಕಣ್ಣೀರ್ನ ತೋರಿಸಿ ಮೇಡಮ್ ಅವ್ರಿಗೆ ನಿಜವಾಗ್ಲು? ಆ ತಾಯಿ ಎಷ್ಟು ಇವತ್ತು ತಿಥಿ ಹಾಲು ತುಪ್ಪ ನೋಡ್ವಾಗ್ಲೂ ಕೂಡ ನನ್ಗೆ ತುಂಬಾ ಹತ್ತು ಬಿಟ್ಟಿದ್ದೀನಿ ಮೇಡಮ್ ನಿಜವಾಗ್ಲು. ಮನೆ ಒಳಗ್ ಗೊತ್ತು ಆ ತಾಯಿ ಕಣ್ಣಿಂದ ತೋರಿಸಿ ನನ್ನ ಮಕ್ಳಿಗೆಲ್ಲರಿಗೂ. ನಿಜ ನಿಜ, ಎಂಥವ್ರ ಕರುಳಾದ್ರೂ ಕಿವುಚಿ ಬಿಡುತ್ತೆ ಆ ತಾಯಿ ಕಣ್ಣೀರು. ಅಲ್ಲ ಮೇಡಮ್ ನಿಜವಾಗ್ಲು ತಾಯಿ ಶಾಪ, ಅವ್ರು ಇವನನ್ನ ಯಾವ ತರ ಹೊಡೆದಾಕಿದ್ದಾರೆ. ಅವ್ರು ಯಾರಾದ್ರೂ ಒಬ್ರು ಬೀದಿ ಹೆಣ್ಣು ಹಾಗೆ ಹೋಗ್ತಾರೆ, ನಿಮ್ ನ್ಯೂಸ್ ಚಾನಲ್ ಬಂದೇ ಬರುತ್ತೆ ನೋಡಿ ಮೇಡಮ್ ಯಾವತ್ತಾದ್ರೂ ಕೂಡ. ಕಾನೂನಿದೆ ಭಾಗ್ಯ ಅವರೇ, ಆ ಕಾನೂನೇ ಅವ್ರಿಗೆ ಶಿಕ್ಷೆಯನ್ನ ಕೊಡ್ಲಿ ಅಂತ ಹೇಳಿ ನಾವು ಬಯಸೋಣ ಅಲ್ವಾ? ಕಾನೂನು ತಪ್ಪಿಸ್ಕೋಬಹುದು ಬೇಕಿದ್ರೆ. ಅವರು ದೇವ್ರಂತ ಒಬ್ಬ ಇದ್ದಾನಲ್ವಾ ಮೇಡಮ್, ಅವ್ರಿಗೆ ದೇವ್ರು ನೋಡಿ ದೇವ್ರು ಕೊಟ್ಟೆ ಕೊಡ್ತಾನೆ ಶಿಕ್ಷೆನ. ಇವತ್ತಲ್ಲ ನಾಳೆ ಅವ್ರ ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ಮೇಡಮ್. ಅದು ಇದು ಕಟ್ಟಿಟ್ ಬುತ್ತಿ, ತಾಯಿ ಶಾಪ ಅನ್ನೋದು ನಾಯಿ ಶಾಪ ತಾಯಿ ಶಾಪ ಅಂತಾರಲ್ವಾ ಮೇಡಮ್, ಅದು ಕಟ್ಟ ಹಾಗೆ ಆಗುತ್ತೆ ಮೇಡಮ್ ಅವ್ರಿಗೆ ನಿಜವಾಗ್ಲು. ಆ ತಾಯಿನ ನಿಜವಾಗ್ಲ ಗೋಳಾಡ ನೋಡಿದ್ರೆ ನಿಜವಾಗ್ಲು ನಾನು ಮಗನ ತಾಯಿನೇ ಮೇಡಮ್. ನನ್ಗೆ ಎಷ್ಟು ದುಃಖ ಆಗ್ತಿದೆ ಅಂದ್ರೆ ಹೆಂಗೆ ಜೀವನ ಮಾಡೋದು ಇಂತ ವಯಸ್ಸಿನ ಮಕ್ಳು ಕಟ್ಕೊಂಡು, ಆಕೆ ಒಬ್ಬನೇ ಮಗ, ಹಿಂದೆ ಇಲ್ಲ ಮುಂದೆ ಇಲ್ಲ ಮೇಡಮ್ ಪಾಪ ನಿಜವಾಗ್ಲು. ಆ ತಾಯಿ ಹೆಂಗೆ ಪಾಪ, ಆ ತಾಯಿ ಚಿಕ್ಕ ಮಣ್ಣು ಹಾಕುವಾಗ ಆ ತಾಯಿ ಹೆಂಗಾಗಿರ್ಬೇಡ ಮೇಡಮ್. ನಾವು ತಾಯಿ ತಂದೆ ಮಣ್ಣು ಹಾಕ್ಕೋಬೇಕು ನಿಜ ಮಕ್ಳ ಕೈಲಿ, ನಾವೇ ಮಕ್ಳಿಗೆ ಮಣ್ಣು ಹಾಕ್ಬೇಕು ಅಂದ್ರೆ ಹೆಂಗಾಗಲ್ಲ ಕರಳು ಎತ್ತ ಕರಳಿಗೆ. ತುಂಬಾ ಬೇಜಾರಾಗ್ತಿದೆ ಮೇಡಮ್. ಅವ್ರ ಕಾನೂನು ಶಿಕ್ಷೆ ಕೊಡುತ್ತೋ ಇಲ್ವೋ, ಅವ್ರು ಹೆಂಗಾದ್ರೂ ಬಚಾವಾಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ಮೇಡಮ್ ನಿಜವಾಗ್ಲು. ಕಾನೂನಲ್ಲಿ ಹೋಗ್ಲಿ ಏನೋ ಮಾಡು, ಹೊರಗಡೆ ಬರೋಂತ ಚಾನ್ಸ್ ತುಂಬಾ. ನಾವು ನ್ಯೂಸ್ ನೋಡಿ ನೋಡಿ ನನ್ಗೂ ಮೊನ್ನೆಯಿಂದ ತಲೆನೇ ಕೆಟ್ಟೋಗಿದೆ ಮೇಡಮ್. ಜೋಳ ತಾಯಿ ಆಗೊಬ್ಳು ದೇವ್ರ ಶಿಕ್ಷೆ ಖಂಡಿತ ಇದ್ದೇ ಇದೆ ಮೇಡಮ್ ಅವ್ರಿಗೆ. ಭಾಗ್ಯ ಅವರೇ, ನೋಡೋಣ ಕಾನೂನು ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡುತ್ತೆ ಅಂತ ಹೇಳಿ ನೀವು ಹೇಳ್ತಾ ಇದೀರಿ. ಮೇಲ್ಗಡೆ ದೇವರು ಅಂತ ಒಬ್ಬ ಇದ್ದಾನೆ, ಅವ್ನು ನೋಡ್ತಾನೆ ಅಂತ ಹೇಳಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.